ಮೇಕಪ್ನ ಏನಕ್ಕಾಗಿ ನಾವು ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋಲಿ ನೀವು ನೋಡ್ತೀರಾ ಸೊ ಮೇಕಪ್ನ ಯೂಸ್ ಮಾಡೋದು ಹೇಗೆ ಮಾಡಿದ್ರೆ ಏನು ಚೇಂಜಸ್ ಆಗುತ್ತೆ ನಿಮ್ಮ ಫೇಸಲ್ಲಿ ಅನ್ನೋದು ಕೂಡ ನೋಡ್ತೀರಾ ತುಂಬಾ ಡೀಟೇಲ್ ಆ್ಯಂಡ್ ಕ್ರಿಸ್ಪ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ಸೊ ಮೇಕಪ್ ಅನ್ನುವಂಥ ಟಾಪಿಕ್ಕೇ ತುಂಬಾ ಸಬ್ಜೆಕ್ಟಿವ್ ಎಲ್ರಿಗೂ ಮೇಕಪ್ ಇಷ್ಟ ಆಗಬೇಕು ಅಂತ ಏನಿಲ್ಲ ಬಟ್ ಕೆಲವರಿಗೆ ಏನಿಕ್ಕಪ್ಪ ನಾನು ಮೇಕಪ್ ಮಾಡ್ಕೋಬೇಕು ಅನ್ನೋರಿಗೋಸ್ಕರ ಇವತ್ತಿನ ವೀಡಿಯೋ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ ಸೊ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ಒನ್ ಸೈಡ್ ಆಫ್ ದ ಫೇಸ್ ಮೇಕಪ್ ಮಾಡ್ತಿದ್ದೀನಿ ಆ್ಯಸ್ ಅದರ್ ಸೈಡ್ ನಾನು ಮೇಕಪ್ ಮಾಡ್ತಾ ಇಲ್ಲ ಸೊ ಮೇಕಪ್ ಮಾಡ್ಕೊಳ್ಳೋದಕ್ಕೆ ೈಸ್ ಮಾಡ್ಕೊಂಡಿದ್ದೀನಿ ಫೇಸ್ ನನ್ನ ಝೂಮಲ್ಲಿ ತೋರಿಸ್ತಿದೆ ನೋಡಿ ಈಗ ನನ್ನ ಸ್ಕಿನ್ ಅನ್ನ ನೀವು ನೋಡೋದಾದ್ರೆ ಈ ಪುಟ್ಟ ಪುಟ್ಟ ಹಳ್ಳಗಳೇನ್ ನೀವು ನೋಡ್ತಿರಲ್ಲ ಚುಕ್ಕೆ ಚುಕ್ಕೆ ತರ ಇದೆಲ್ಲ ಪೋರ್ಸ್ ಇದು ಹಣೆ ಮೇಲೆ ಸ್ವಲ್ಪ ಇರುತ್ತೆ ಜೊತೆಗೆ ರಿಂಕಲ್ಸ್ ಕೂಡ ಇರುತ್ತೆ ಇದನ್ನೆಲ್ಲ ನಾವು ಸ್ಮೂತ್ ಮಾಡಿ ಬ್ಲರ್ ಮಾಡೋದಕ್ಕೆ ಪ್ರೈಮರ್ ನ ಯೂಸ್ ಮಾಡ್ತೀವಿ ಇವತ್ತು ಯೂಸ್ ಮಾಡ್ತಿರುವಂಥ ಪ್ರೈಮರ್ ಪ್ರಾಶ್ನರ್ ಸೇ ನೋ ಮೋರ್ ಪ್ರೈಮರ್ ಇದು ಮ್ಯಾಟಿಫೈಯಿಂಗ್ ಜೆಲ್ ಪ್ರೈಮರ್ ಸೊ ಪ್ರೈಮರ್ ಹಾಕಿದ ಮೇಲೆ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡ್ತೀರಾ ಬಿಕಾಸ್ ನಾನು ಹೇಳಿದಾಗೆ ನಾನು ಅರ್ಧ ಫೇಸಿಗೆ ಮಾತ್ರ ಮೇಕಪ್ ಮಾಡ್ತಿರೋದ್ರಿಂದ ಅರ್ಧ ಫೇಸಿಗೆ ಮಾತ್ರ ಪ್ರೈಮರ್ ಹಾಕ್ತಿದ್ದೀನಿ ಮೇಯ್ನ್ ಆಗಿ ಎಲ್ಲೆಲ್ಲಿ ಅನ್ಇವನ್ ಟೆಕ್ಸ್ಚರ್ ಮತ್ತು ಈ ರೀತಿ ಪೋರ್ಸ್ ಇರುತ್ತೆ ನೋಡಿ ಅಲ್ಲಿ ನೀವು ಫೋಕಸ್ ಮಾಡಿ ಜಾಸ್ತಿ ಇದಾದ ನಂತರ ಉಳಿದಿರುವಂಥ ಪ್ರಾಡಕ್ಟ್ ಏನಿದೆ ನಿಮ್ಮ ಫಿಂಗರ್ಸಲ್ಲಿ ಲೆಫ್ಟ್ ಓವರ್ ಪ್ರಾಡಕ್ಟ್ ಇದನ್ನು ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡಿ ಸೊ ಈಗ ನಾನು ಪ್ರೈಮರ್ ಹಚ್ಚಿದ ಮೇಲೆ ಏನು ಚೇಂಜಸ್ ಕಾಣ್ತಿದೆ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಪ್ರೈಮರ್ ಹಾಕೋದ್ರಿಂದ ನಿಮ್ಮ ಮೇಕಪ್ ತುಂಬಾ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ತುಂಬ ಸಿಲ್ಕಿಯಾಗಿ ನಿಮ್ಮ ಸ್ಕಿನ್ ಮೇಲೆ ಕೂತಿರುತ್ತೆ ನಿಮಗೆ ಏನೂ ಕೂಡ ಇದೆ ನಿಮ್ಮ ಫೇಸ್ ಮೇಲೆ ಅಂತ ಅನಿಸೋದಿಲ್ಲ ಈಗ ಒಬ್ಬರು ಮೇಕಪ್ ನೀವು ನೋಡಿದಾಗ ತುಂಬ ಫ್ಲಾಲೆಸ್ ಆಗಿ ಅನಿಸ್ತಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಪ್ರೈಮರ್ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ನಾನು ಪ್ರೈಮರ್ ಹಾಕಿರೋ ಕಡೆ ಆ ಪೋರ್ಸ್ ಅಷ್ಟು ಕಾಣಿಸ್ತಿಲ್ಲ ಅಂದರೆ ಬ್ಲರ್ ಮಾಡುತ್ತೆ ಅಂದರೆ ಪ್ರೈಮರ್ ಜಾಸ್ತಿ ಎದ್ದು ಕಾಣಿಸ್ತಿಲ್ಲ ಈಗ ಈಗ ನಾನು ಅದರ್ ಸೈಡ್ ತೋರಿಸ್ತೀನಿ ನೋಡಿ ಇನ್ನೊಂದು ಸೈಡ್ ಆ ಪೋರ್ಸ್ ನೋಡಿ ಹಾಗೆ ಹೇಗೆ ಕಾಣಿಸ್ತಿದೆ ಅಂತ ಸೊ ಇದ್ರೊಳಗಡೆ ಎಲ್ಲ ಹೋಗಿ ಮೇಕಪ್ ಉಳ್ಕೊಳ್ಳುತ್ತೆ ಫೌಂಡೇಶನ್ ಕನ್ಸೀಲರ್ ಎಲ್ಲ ಇದಾಗಬಾರ್ದು ಮತ್ತು ಪೋರ್ಸ್ ಈ ರೀತಿ ಎದ್ದು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಪ್ರೈಮರ್ ಹಾಕ್ತೀವಿ ಇದ್ರ ಜೊತೆ ಬರೀ ಪೋರ್ಸ್ ಅಂತಲ್ಲ ರಿಂಕಲ್ಸ್ ಎಲ್ಲನೂ ನೀಟಾಗಿ ಸ್ಮೂತ್ ಮಾಡುತ್ತೆ ಈಗ ನೀವು ನೋಡ್ತಿದಿರಲ್ಲ ಈ ಸೈಡ್ ನೋಡಿ ಪೋರ್ಸ್ ಆ ಸೈಡ್ ಕಾಣಿಸ್ತಿರೋಷ್ಟು ನಿಮಗೆ ಕಾಣಿಸ್ತಿಲ್ಲ ಸೊ ನಿಮಗೆ ಕಾನ್ಸೆಪ್ಟ್ ಏನಕ್ಕೆ ಪ್ರೈಮರ್ ಹಾಕ್ತೀವಿ ಅಂತ ನಿಮ್ಗೆ ಈಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈಗ ಪ್ರೈಮರ್ ಹಾಕಿದ ನಂತರ ಪಿಗ್ಮೆಂಟೇಷನ ಕಲರ್ ಕರೆಕ್ಟ್ ಮಾಡೋಣ ಪ್ಯಾಕ್ನ ಟೇಕ್ ಅವರ್ ಕಲರ್ ಕರೆಕ್ಟರ್ ಇನ್ ದ ಶೇಡ್ ಪಂಪ್ಕನ್ ಯೂಸ್ ಮಾಡ್ತಿದ್ದೀನಿ ಒಂದು ಚೂರು ಹಾಕ್ಕೊಂಡ್ರೆ ಸಾಕು ಒಂದು ಪುಟಾಣಿ ಡಾಟ್ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ ಇನ್ ಕೇಸ್ ನಿಮಗೆ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಈ ಒಂದು ಕಲರ್ ಕರೆಕ್ಟರ್ ಬೇಡ ಇನ್ ಕೇಸ್ ನೀವು ತುಂಬ ಫೇರ್ ಆಗಿದ್ದು ಡಾರ್ಕ್ ಸರ್ಕಲ್ಸ್ ಇದ್ರೆ ಪೀಚ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಬೋದು ನಂದು ಮೀಡಿಯಮ್ ಸ್ಕಿನ್ ಟೋನ್ ಒಂದು ಚೂರು ಡಾರ್ಕ್ ಸರ್ಕಲ್ಸ್ ಆಗಾಗ ಜಾಸ್ತಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೀನಿ ಇದಾದ ನಂತರ ನಾನು ಇದ್ರ ಮೇಲೆ ಮೆಲಾನಿಯಾ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಇದೆ ಅಲ್ಲಲ್ಲಿ ಮೀನ್ಸ್ ರೈಟ್ ಅಬೌವ್ ಮೈ ಕಲರ್ ಕರೆಕ್ಟರ್ ಇದನ್ನ ಹಾಕಿ ನನ್ನ ಬೆರಳಗಳ ಸಹಾಯದಿಂದ ಇವತ್ತಿನ ವಿಡಿಯೋಲಿ ನೀವು ಜಾಸ್ತಿ ಬ್ರಷಸ್ ಯೂಸ್ ಮಾಡೋದು ನೋಡೋದಿಲ್ಲ ಯಾಕಂದ್ರೆ ಎಲ್ರಿಗೂ ನಾನು ತಿಳಿಸ್ಕೊಡ್ಬೇಕು ಬ್ರಷ್ ಇದ್ರೇ ಮೇಕಪ್ ಮಾಡೋದಕ್ಕಾಗುತ್ತ ಆಗೋದು ಅಂತ ತುಂಬಾ ಜನ ಅನ್ಕೊಂಡಿರ್ತೀರ ಕೂಡ ನೀವು ತುಂಬ ಬ್ಯೂಟಿಫುಲ್ ಆದಂಥ ಮೇಕಪ್ ಮಾಡ್ಕೋಬೋದು ಫ್ಲಾಲೆಸ್ ಆದಂಥ ಮೇಕಪ್ ಮಾಡ್ಕೋಬೋದು ಈಗ ನೋಡಿ ನಾನು ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡಿದ ನಂತರ ಈವೆನ್ ಟೋನಾಗಿ ಕಾಣಿಸಿದೆ ಇವಾಗ ನೀವು ಫೌಂಡೇಶನ್ ಹಾಕೋಬೋದು ಲೋರಿಯಲ್ನ ಟ್ರೂ ಮ್ಯಾಚ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಒನ್ ಆಫ್ ಮೈ ಬೆಸ್ಟ್ ಫೌಂಡೇಶನ್ ನನಗೆ ಅರ್ಥ ಆಗಲ್ಲ ಈ ಒಂದು ಫೌಂಡೇಶನ್ ಬಗ್ಗೆ ಯಾಕೆ ಯಾರು ಅಷ್ಟು ಮಾತಾಡೋದಿಲ್ಲ ಅಂತ ಇಟ್ ಈಸ್ ದ ಬೆಸ್ಟ್ ಫೌಂಡೇಶನ್ ಇನ್ ದ ವರ್ಲ್ಡ್ ನಾನು ಮತ್ತೆ ಮತ್ತೆ ಎಷ್ಟು ಹೇಳಿ ಬಿಕಾಸ್ ಇದ್ರ ಜೊತೆ ನೀವು ಸೀರಿಯಸ್ ಆಗಿ ಮ್ಯಾಕ್ ಕಂಪೇರ್ ಮಾಡ್ಬೋದು ಆ್ಯಂಡ್ ಈವನ್ ಟು ಫೇಸ್ಟಿಗೆ ಕಂಪೇರ್ ಮಾಡ್ಬೋದು ಎಸ್ ಟಿ ಲಾರ್ಡರ್ ಕಂಪೇರ್ ಮಾಡ್ಬೋದು ಇಟ್ ಗಿವ್ಸ್ ಸೇಮ್ ರಿಸಲ್ಟ್ ಸೊ ನನಗೆ ಈ ಫೌಂಡೇಶನ್ ತುಂಬ ಇಷ್ಟ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ ಸೊ ನೋಡಿ ಈ ಒಂದು ಫೌಂಡೇಶನ್ ಹಾಕಿದ ನಂತರ ನಾನು ಜಸ್ಟ್ ಫಿಂಗರ್ಸಲ್ಲೇ ಒಂದಷ್ಟು ಬ್ಲೆಂಡ್ ಮಾಡ್ತೀನಿ ಇದಾದ ನಂತರ ಬ್ರಷ್ನ ತೊಗೊಂಡು ಜಸ್ಟ್ ನಾನು ಪ್ರೆಸ್ ಮಾಡ್ತೀನಿ ಅಷ್ಟೇ ರಬ್ ಮಾಡ್ತಾ ಇಲ್ಲ ನೀವು ನೋಡ್ಬೋದು ಐ ಆಮ್ ಜಸ್ಟ್ ಪ್ರೆಸ್ಸಿಂಗ್ ಮೈ ಫೌಂಡೇಶನ್ ಇನ್ ಟು ಮೈ ಸ್ಕಿನ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕೂತಿದೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಇನ್ ನೋ ಟೈಮ್ ಸೊ ನನಗೆ ಅದಕ್ಕೆ ಈ ಒಂದು ಫೌಂಡೇಶನ್ ತುಂಬ ಅಂದರೆ ತುಂಬಾ ಇಷ್ಟ ಯಾರ್ಯಾರಿಗೆ ನ್ಯಾಚುರಲ್ ಫಿನಿಷ್ ಕೊಡೋ ಕೊಡೋ ಥರ ಫೌಂಡೇಶನ್ ಇಷ್ಟಪಡ್ತಾರೆ ನೋಡಿ ಪ್ಲೀಸ್ ಯೂಸ್ ದಿಸ್ ಫೌಂಡೇಶನ್ ಇದರ ಶೇಡ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನೀವು ಇನ್ನೊಂದು ವಿಷಯ ಏನಂದರೆ ಫೌಂಡೇಶನ್ ಕರೆಕ್ಟಾದ ಶೇಡ್ನ ಚೂಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಯಾವ ಫೌಂಡೇಶನ್ ಚೂಸ್ ಮಾಡ್ತಿರೋದು ಅಂತ ಒಂದು ಕಡೆ ಆದರೆ ನೀವು ಯೂಸ್ ಮಾಡ್ತಿರೋಂಥ ಶೇಡ್ ಏನಿದೆ ಅದು ಕರೆಕ್ಟಾಗಿರಬೇಕು ಆಗ್ಲೇ ನಿಮಗೆ ಒಂದು ರಿಸಲ್ಟ್ ನೀವು ಕಾಣೋದು ಈಗ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಸ್ವಿಸ್ ಬ್ಯೂಟಿಯ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ ಸೊ ಫಸ್ಟು ಕೋಮ್ ಮಾಡ್ಕೊಬಿಡೋಣ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ನೋಡಿ ಅಲ್ಲಲ್ಲಿ ಫಿಲ್ ಮಾಡ್ತೀನಿ ಈ ಗ್ಯಾಪ್ಸ್ನ ಫಿಲ್ ಮಾಡ್ತಿರೋದು ನಾನು ಹೇಗೆ ಅಂತ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿ ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ಬೇಕಂದ್ರೆ ನಿಮ್ಮ ಐಬ್ರೋಸ್ ಹೇರ್ ಯಾವ ಡೈರೆಕ್ಷನಲ್ಲಿ ಗ್ರೋತ್ ಇದೆ ನೋಡಿ ಅದೇ ಡೈರೆಕ್ಷನ್ ನೀವು ಫಿಲ್ ಮಾಡ್ತಾ ಬನ್ನಿ ಅಟ್ ದ ಸೇಮ್ ಟೈಮ್ ಅದು ಫಿಲ್ ಮಾಡ್ತಾ ಮಾಡ್ತಾ ನೀವು ಲೈಟಾಗಿ ಔಟ್ಲೈನ್ ಕೂಡ ಕೊಡಬೇಕು ನಿಮ್ಮ ನ್ಯಾಚುರಲ್ ಐಬ್ರೋ ಶೇಪ್ ಏನಿದೆ ಅದನ್ನೇ ಫಾಲೋ ಮಾಡಿ ಗ್ಯಾಪ್ಸ್ನ ಫಿಲ್ ಮಾಡ್ತಾ ಬನ್ನಿ ಅಷ್ಟೇ ನ್ಯಾಚುರಲ್ ಐಬ್ರೋಸ್ನ ನೀವು ನ್ಯಾಚುರಲ್ ಆಗಿ ಕಾಣೋ ಥರ ಐಬ್ರೋಸ್ನ ನೀವು ಕೂಡ ಫಿಲ್ ಮಾಡ್ಬೋದು ಆ್ಯಂಡ್ ಇನ್ನೊಂದೇನೆಂದರೆ ಇದರಿಂದ ಸ್ಪೂಲಿ ಕೂಡ ಇರುತ್ತೆ ಯೂಶುವಲಿ ಎಲ್ಲ ಪೆನ್ಸಿಲ್ ಐಬ್ರೋಸಲ್ಲೂ ಕೂಡ ಈ ರೀತಿ ಸ್ಪೂಲಿ ಇದ್ದೇ ಇರತ್ತೆ ಆ ಸ್ಪೂಲಿಯ ಸಹಾಯದಿಂದಾಗಿ ನೋಡಿ ಈ ರೀತಿ ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳಿ ಅಂದ್ರೆ ಕೋಮ್ ಮಾಡ್ಕೊಳ್ಳಿ ಯಾವುದೇ ಒಂದು ಹಾರ್ಶ್ ಲೈನ್ಸ್ ಏನಾದ್ರು ಇದ್ರೆ ನೀಟಾಗಿ ಬ್ಲೆಂಡ್ ಆಗಿಬಿಡತ್ತೆ ಏನೋ ನೀವು ಪೆನ್ಸಿಲ್ ಅಲ್ಲಿ ಬರ್ಕೊಂಡಿದ್ದೀರಾ ಅಂತ ಕೂಡ ನಿಮಗೆ ಅನ್ಸೋದಿಲ್ಲ ನೋಡಿದವ್ರಗೂ ಹಂಗ ಅನ್ಸೋದಿಲ್ಲ ಗೋ ಮೋಸ್ಟ್ ನ್ಯಾಚುರಲ್ ಲುಕಿಂಗ್ ಐಬ್ರೋಸ್ ಇದಾದ ನಂತರ ಕ್ರೀಮ್ ಕಾಂಟೋರ್ ನ ಯೂಸ್ ಮಾಡ್ತಿದ್ದೀನಿ ಶುಗರ್ ನ ಕಾಂಟೋರ್ ಸ್ಟಿಕ್ ಇನ್ ದ ಶೇಡ್ ಎಕ್ಸ್ಪ್ರೆಸೋ ಎಡ್ಜ್ ಡೈರೆಕ್ಟ್ ಆಗಿ ಕೂಡ ನೀವು ಫೇಸ್ ಮೇಲೆ ಹಾಕೋಬಹುದು ನಾನು ವಿಡಿಯೋ ನಿಮ್ಗೆ ಇನ್ನೂ ಈಸಿ ಆಗಲಿ ಬಿಗಿನರ್ಸ್ ಗೆ ಅಂತ ಅನ್ನೋದಕ್ಕೋಸ್ಕರ ಕೈ ಹಿಂದೆ ಹಾಕ್ಕೊಂಡು ಎಲ್ಲಿ ನ್ಯಾಚುರಲ್ ಶ್ಯಾಡೋ ಬೀಳುತ್ತೆ ನೋಡಿ ಅಲ್ಲಿ ಹಾಕ್ಕೊಳ್ತದೆ ದಟ್ ಈಸ್ ಆನ್ ಯೋರ್ ಚೀಕ್ ಬೋನ್ ಇದಾದ ನಂತರ ಮೂಗಿನ ಸೈಡಲ್ಲಿ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಆಫ್ಕೋರ್ಸ್ ನಿಮ್ಮ ಬೆರಳ ಸಹಾಯದಿಂದ ನೀವು ನೀವು ಬ್ಲೆಂಡ್ ಮಾಡ್ಬೋದು ಯಾವುದೇ ಒಂದು ಕಾಂಟೋರ್ ಬ್ರಷ್ ಬೇಕೇ ಬೇಕು ಅಗತ್ಯ ಅಲ್ಲ ಈಗ ನೋಡಿ ಕ್ರೀಮ್ ಪ್ರಾಡಕ್ಟ್ಸ್ ಅಂತ ಬಂದರೆ ಕ್ರೀಮ್ ಕಾಂಟೋರ್ ಕ್ರೀಮ್ ಲಶ್ ಕ್ರೀಮ್ ಐ ಶ್ಯಾಡೋ ಕನ್ಸೀಲರ್ ಫೌಂಡೇಶನ್ ಯಾವ್ದು ಕ್ರೀಮ್ ಪ್ರಾಡಕ್ಟ್ಸ್ ಇದೆ ಇದು ಎಲ್ಲದಕ್ಕೂ ಬ್ರಷ್ ಬೇಕೇ ಬೇಕು ಅನ್ನೋ ಅಗತ್ಯ ಇಲ್ಲ ಅದಕ್ಕೆ ಈ ವಿಡಿಯೋನೇ ಸಾಕ್ಷಿ ಸೊ ಎಲ್ಲೆಲ್ಲಿ ನಿಮಗೆ ನ್ಯಾಚುರಲ್ ಶ್ಯಾಡೋಸ್ ಈಗ ನೋಡಿ ಅಲ್ಲಿ ನೀವು ಕಾಂಟೋರ್ ಹಾಕ್ಕೋಬೇಕು ಆ್ಯಂಡ್ ಈಗ ನೀವು ಕಣ್ಣನ್ನು ಓಪನ್ ಮಾಡಿದಾಗ ಕ್ರೀಸ್ ಮೇಲೆ ಕೂಡ ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಸೊ ಆ ಕ್ರೀಸ್ನ ಮೇಲೆ ಕೂಡ ನೀವು ಜಸ್ಟ್ ಕಾಂಟೋರ್ನ ಹಾಕಿ ಬ್ಲೆಂಡ್ ಮಾಡ್ಬೋದು ಸೊ ಅಂದರೆ ಇವಾಗ ಕನ್ಸೀಲರ್ ಹಾಕಿದಾಗ ಕಣ್ಣು ಒಂದ್ಸರಿ ಫುಲ್ ಬ್ರೈಟಾಗಿ ಕಾಣಿಸ್ತಿರುತ್ತೆ ಆ ಶ್ಯಾಡೋಸ್ ಎಲ್ಲ ಮುಚ್ಚೋಗಿರುತ್ತೆ ಸೊ ವ್ಯಾಲ್ಯೂ ಯು ಆರ್ ಕಾಂಟೋರಿಂಗ್ ಯುವರ್ ಫೇಸ್ ಕಣ್ಣನ್ನು ಕೂಡ ಕಾಂಟೋರ್ ಮಾಡಿಬಿಟ್ರೆ ಇಟ್ ಲುಕ್ಸ್ ನ್ಯಾಚುರಲ್ ಶುಗರ್ನ ಮೋವ್ ಮಾರ್ವೆಲ್ ಅನ್ನುವಂಥ ಒಂದು ಬ್ಲಷ್ ಸ್ಟಿಕ್ನ ಯೂಸ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿ ನಾನು ಬ್ಲೆಂಡ್ ಮಾಡ್ತಿದ್ದೆ ನೋಡಿ ಬ್ಲೆಂಡ್ಸ್ ಇನ್ ನೋ ಟೈಮ್ ಜಸ್ಟ್ ಟು ತ್ರೀ ಸೆಕೆಂಡ್ಸ್ಗೆ ನೀವು ಪ್ರೆಸ್ ಮಾಡಿಬಿಟ್ರೆ ಅದ್ರ ಮೇಲೆ ಸಾಕು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದಕ್ಕಿಂತ ಏನು ಬೇಕು ಯಾವುದೇ ಒಂದು ಹೈ ಎಂಡ್ ಪ್ರಾಡಕ್ಟ್ ತೊಗೋಬೇಕು ತುಂಬ ದುಡ್ಡು ಖರ್ಚು ಮಾಡಿ ಅನ್ನೋ ಅಗತ್ಯ ಅಲ್ಲ ನಮ್ಮ ಪ್ರಾಡಕ್ಟ್ಸ್ ಯಾವ್ದು ಯಾವ್ದು ಚೆನ್ನಾಗಿದೆ ಅಂತ ತಿಳ್ಕೋಬೇಕು ಅದನ್ನು ತಿಳ್ಸೋದಕ್ಕೆ ನಮ್ಮಂಥವ್ರು ಇರೋದು ಅರ್ಥ ಆಯ್ತಲ್ಲ ಸೊ ಈಗ ಮಸ್ಕರ ಅಪ್ಲೈ ಮಾಡೋದಕ್ಕಿಂತ ಮೊದಲು ನಾನು ನನ್ನ ಐಲ್ಯಾಶ್ಗಳನ್ನ ಕರ್ಲ್ ಮಾಡಿಕೊಂಡು ಲಾರಿಯಲ್ನ ಲ್ಯಾಶ್ ಪ್ಯಾರಾಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ ಅಮೇಝಿಂಗ್ ಮಸ್ಕರ ಗೈಸ್ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಬೆನಿಫಿಟ್ನ ನಾನು ಮಸ್ಕರ ಯೂಸ್ ಮಾಡ್ತೀನಿ ಎರಡು ಬೆನಿಫಿಟ್ ಮಸ್ಕರ ಯೂಸ್ ಮಾಡ್ತೀನಿ ಬ್ಯಾಡ್ ಗರ್ಲ್ ಬ್ಯಾಂಗ್ ಮತ್ತು ರೋ ರೋಲರ್ ರಾಶಿಯ ರೋಲರ್ ಲ್ಯಾಶ್ ಸೊ ಅದು ಕೊಡುವಂಥ ರಿಸಲ್ಟೇ ಈ ಒಂದು ಮಸ್ಕರ ಕೊಡುತ್ತೆ ಯು ಕೆನ್ ಕಂಪೇರ್ ಟು ದೋಸ್ ಹೈ ಎಂಡ್ ಪ್ರಾಡಕ್ಟ್ಸ್ ನನಗೆ ಈ ಮಸ್ಕರ ತುಂಬ ಇಷ್ಟ ಅಪ್ಲೈ ಮಾಡ್ತಾ ಮಾಡ್ತಾ ನೀವು ನೋಡ್ಬೋದು ಹೇಗೆ ಲ್ಯಾಶ್ ಲೆಂತ್ನ ಲೆಂತಾಗಿ ಕಾಣ ಲೆಂತಾಗಿ ಕಾಣುತ್ತೆ ಎಷ್ಟು ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ನೀವು ನೋಡ್ಬೋದು ನೋಡಿ ರೂಟಿಂದ ನೀವು ಅಪ್ಲೈ ಮಾಡಬೇಕು ಆಗಲೇ ನಿಮಗೆ ಈ ರೀತಿ ಕಾಣೋದು ಸೊ ಈಗ ಎಂಥ ಒಳ್ಳೆ ವಾಲ್ಯೂಮ್ ಕೊಟ್ಟಿದೆ ಲಿಫ್ಟ್ ಕೊಟ್ಟಿದೆ ಯು ಕ್ಯಾನ್ ನೋಟಿಸ್ ಸೊ ಈಗ ಫೇಸ್ನ ಸೆಟ್ ಮಾಡಿಬಿಡೋಣ ಫಿಟ್ ಮೀ ಲೂಸ್ ಪೌಡರ್ ಯೂಸ್ ಮಾಡ್ತೀನಿ ಒನ್ ಆಫ್ ದಿ ಬೆಸ್ಟ್ ಲೂಸ್ ಪೌಡರ್ ತುಂಬಾ ಏನು ಹೇಳೋದು ಒಂದು ಒಳ್ಳೆ ಟೆಂಟ್ ಕೂಡ ಕೊಡುತ್ತೆ ತುಂಬ ಹೆವಿ ಟೆಂಟ್ ಕೂಡ ಕೊಡೋದಿಲ್ಲ ಪರ್ಫೆಕ್ಟ್ ಫಾರ್ ಸೆ ಸೆಟ್ಟಿಂಗ್ ಯುವರ್ ಫೇಸ್ ಈಗ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ನೀವು ಈ ರೀತಿಯಾದಂಥ ಪೌಡರ್ನಿಂದ ನಿಮ್ಮ ಫೇಸ್ನ ಸೆಟ್ ಮಾಡ್ಕೋಬೋದು ಸೊ ನೋಡ್ತಿದ್ದೀರಲ್ಲ ಅರ್ಧ ಫೇಸ್ ಎಷ್ಟು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದೆ ಅಂತ ಲಿಪ್ಸ್ಟಿಕ್ಕಿಗೆ ಮಿಸ್ಕ್ಲೇರ್ನ ಮ್ಯಾಟ್ ಪವರ್ ಅನ್ನುವಂಥ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಇನ್ನೊಂದು ಸೂಪರ್ ಮ್ಯಾಟ್ ಲಿಪ್ಸ್ಟಿಕ್ ವಿತ್ ಬ್ಯೂಟಿಫುಲ್ ಕಂಫರ್ಟಬಲ್ ಫಾರ್ಮ್ ಇಲ್ಲ ಮತ್ತು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ನನಗೆ ಗೊತ್ತಿರೋ ಹಾಗೆ ನಾನು ತೊಗೊಂಡಾಗ ಈ ಲಿಪ್ಸ್ಟಿಕ್ ಜಸ್ಟ್ ಕಾಸ್ಟೆಡ್ ಮಿ ಅರೌಂಡ್ ಹಂಡ್ರೆಡ್ ಚೇಂಜ್ ಅಷ್ಟೇ ಅನಿಸಿದ್ದು ತುಂಬಾ ಒಳ್ಳೆ ಪ್ರಾಡಕ್ಟ್ ಮತ್ತು ಒಳ್ಳೆ ಬ್ರ್ಯಾಂಡ್ ಕೂಡ ಮಿಸ್ಕ್ಲೇರ್ನ ಐಬ್ರೋ ಕೇಕ್ ಕೂಡ ನಾನು ತುಂಬ ಇಷ್ಟಪಡ್ತೀನಿ ಕ್ಲೇರ್ನ ನಾನು ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ವಂಡರ್ಫುಲ್ ಪ್ರಾಡಕ್ಟ್ಸ್ ಹೈಲೈಟರ್ ಸ್ಟಿಕ್ ಅಗೈನ್ ಫ್ರಮ್ ಶುಗರ್ನದೇ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಆನ್ ಯುವರ್ ಫಿಂಗರ್ ಟಿಪ್ಸ್ ಬಿಕಾಸ್ ಇದು ಒಂದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ಬೆರಳೆ ಸಾಕು ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಯುವರ್ ಫೇಸ್ ಜಸ್ಟ್ ರೈಟ್ ಅಬವ್ ಯುವರ್ ನಿಮಗೆ ಎಲ್ಲಿ ಚಿಕ್ ಬೋನ್ನ ಫ್ಲಿ ಫೀಲ್ ಮಾಡ್ತೀರಾ ನೋಡಿ ಅಲ್ಲಿ ಹಾಕ್ಕೊಳ್ಳಿ ಜಸ್ಟ್ ಹಾಗೆ ಸ್ಪ್ರೆಡ್ ಮಾಡಿ ಆ್ಯಂಡ್ ಐಬ್ರೋ ಬೋನ್ ಕಣ್ಣಿನ ಇನ್ನರ್ ಕಾರ್ನರ್ ಆ್ಯಂಡ್ ಆನ್ ಯೋರ್ ಚೆನ್ ಆನ್ ಬ್ರಿಡ್ಜ್ ಆಫ್ ಯೋರ್ ನೋಸ್ ಆಮೇಲೆ ಫೋರ್ ಹೆಡ್ ಮೇಲೆ ಈಗ ನಾನು ನೀಟಾಗಿ ಅರ್ಧ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಏನಾದರೂ ಪ್ರಾಡಕ್ಟ್ ಸ್ಪ್ರೆಡ್ ಆಗಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಈಗ ನೋಡಿ ಮೇಕಪ್ ಮಾಡಿರೋ ಕಡೆ ಹೇಗೆ ಕಾಣಿಸ್ತಿದೆ ಅಂತ ಫೇಸ್ ಮಚ್ 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 ಬೆಟರ್ ಪಿಗ್ಮೆಂಟೇಷನ್ ಏನೂ ಕಾಣಿಸ್ತಿಲ್ಲ ಗಿವ್ಸ್ ದಟ್ ಬ್ಯೂಟಿಫುಲ್ ಡೆಫಿನೇಷನ್ ಮತ್ತು ಅದಕ್ಕೆ ಹೇಳೋದು ಮೇಕಪ್ ಏನಕ್ಕೆ ಮಾಡ್ಕೋಬೇಕು ಅಂದರೆ ನೋಡಿ ಈ ಚೇಂಜಸ್ ಬೇಕಂದರೆ ನೀವು ಮೇಕಪ್ ಮಾಡ್ಕೋಬೋದು ಈಗ ಅರ್ಧ ಫೇಸ್ ನೀವು ನೋಡ್ಬೋದು ಮೇಕಪ್ ಮಾಡಿಲ್ಲ ಜಸ್ಟ್ ಮಾಯಶ್ಚರೈಸರ್ ಮಾತ್ರ ಇದೆ ಅಲ್ಲಿ ಬೇರೆ ಏನೂ ಇಲ್ಲ ವಿದ್ ಪಿಗ್ಮೆಂಟೇಷನ್ ಮತ್ತು ಪೋರ್ಸ್ ಈಗ ಹತ್ತಿರ ನೋಡಿದಾಗ ಗೊತ್ತಾಗುತ್ತೆ ಪೋರ್ಸ್ ಎಷ್ಟಿದೆ ಅಂತ ನಾನು ಆವಾಗಲೇ ಝೂಮ್ ಮಾಡಿ ಆ ಪೋರ್ಸ್ ಎಲ್ಲ ಆಸ್ ಈಗ ಮೇಕಪ್ ಮಾಡಿರೋ ಕಡೆ ಪೋರ್ಸ್ ಅಷ್ಟು ಕಾಣೋದಿಲ್ಲ ನಿಮಗೆ ಇಟ್ ಇಸ್ ಕಂಪ್ಲೀಟ್ಲಿ ಸ್ಮೂತ್ ಆ್ಯಂಡ್ ಆ್ಯಂಡ್ ಒಂದು ಲೈಟ್ ನ್ಯಾಚುರಲ್ ಮೇಕಪ್ ಕ್ರಿಯೇಟ್ ಮಾಡಿದ್ದೀನಿ ಈಗ ನೋಡಿ ಫುಲ್ ಫೇಸ್ ಮೇಕಪ್ ಮಾಡ್ಕೊಂಡಿದ್ದೀನಿ ಎಷ್ಟು ಫ್ಲಾಲೆಸ್ಸಾಗಿ ಬ್ಯೂಟಿಫುಲ್ಲಾಗಿ ಕಡಿಮೆ ರೇಟ್ಗಳಿರುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ಆ್ಯಂಡ್ ಕಂಪ್ಲೀಟಾಗಿ ಫೇಸ್ನ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ ಮೇಕಪ್ ಮಾಡಿದ್ಮೇಲೆ ಸೆಟ್ಟಿಂಗ್ ಸ್ಪ್ರೇ ಇಸ್ ಅ ಮಸ್ಟ್ ಸೊ ಇವಾಗ ನೋಡಿ ಮೇಕಪ್ ಅಂತ ಬಂದಾಗ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿದೆ ಲೈಕ್ ಮ್ಯಾಕ್ ಬೆನಿಫಿಟ್ ಎಸ್ಟೀಲ್ ಆರ್ಡರ್ ಹುಡಾ ಬ್ಯೂಟಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ತೊಗೊಂಡು ನೀವು ಮೇಕಪ್ ಮಾಡ್ಕೋಬೇಕು ಅಂತಲೇ ಇಲ್ಲ ಇಫ್ ಯು ಆರ್ ಅ ಬಿಗಿನರ್ ನೀವು ಈ ರೀತಿಯಾದಂಥ ಸಿಂಪಲ್ ಡೀಸೆಂಟ್ ಪ್ರಾಡಕ್ಟ್ಸ್ಗಳನ್ನ ಕೂಡ ಟ್ರೈ ಮಾಡ್ಬೋದು ಗಿವ್ಸ್ ಯು ಅಮೇಸಿಂಗ್ ರಿಸಲ್ಟ್ ಅಂತ ಹೇಳ್ತಾ ಈ ವಿಡಿಯೋ ನಾನೇನಿಲ್ಲಿ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಸಿ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬ ಬಾಯ್